ಎಲ್ಲರಿಗೂ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ತುಂಬ ಖರ್ಚೇನೂ ಆಗದೆ ವಾಟರ್ ಕ್ಯಾಂಡಲ್ಸ್ನ ಯಾವ ರೀತಿ ಮಾಡೋದು, ಅದು ತುಂಬಾ ಸುಂದರವಾಗಿ ಕಾಣಿಸುತ್ತೆ, ವಾಟರ್ ಕ್ಯಾಂಡಲ್ಸ್ ಹೇಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ವಾಟರ್ ಕ್ಯಾಂಡಲ್ಸ್ ಮಾಡೋದು ತುಂಬಾ ಸುಲಭ, ಹಾಗೆ ಹೆಚ್ಚು ಖರ್ಚು ಇರೋದಿಲ್ಲ. ಮನೆಯಲ್ಲೇ ಇರುತ್ತೆ ವಸ್ತುಗಳು, ಅದನ್ನೇ ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಫಸ್ಟ್ ನಾನು ವಾಟರ್ ಕ್ಯಾಂಡಲ್ ಮಾಡೋದಕ್ಕೆ ಬತ್ತಿ ತಯಾರು ಮಾಡ್ಕೋಬೇಕಲ್ಲ, ಬತ್ತಿ ಹೇಗಿಡೋದು ಅದಕ್ಕೋಸ್ಕರ ನೋಡಿ, ಈ ರೀತಿ ಒಂದು ಸ್ವಲ್ಪ ತಿಕ್ಕಾಗಿರುವಂಥ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ ಆ ಥರ, ತಿಕ್ಕಾಗಿರಲಿ ಸ್ವಲ್ಪ ತಿಕ್ಕಾಗಿರಲಿ ಆ ಥರ ತೊಗೊಳ್ಳಿ. ತೊಗೊಂಡು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಅಂದರೆ ನಾವು ಯಾವ ಗ್ಲಾಸಲ್ಲಿ ಬೌಲಲ್ಲಿ ಅದರ ಮೆಜರ್ಮೆಂಟ್ಗೆ ತಕ್ಕಂತೆ ನಾವು ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ನೋಡಿ, ನಾನೀಗ ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಫೋಲ್ಡ್ ಮಾಡ್ಕೋಬೇಕು. ನಾಲ್ಕು ಮಡ್ಚಿದ್ದೀನಿ, ನಾಲ್ಕು ಸರ್ತಿ ಮಡ್ಚ್ಕೊಂಡಿದ್ದೀನಿ ನೋಡಿ. ಇವಾಗ ಈ ರೀತಿ ನಾನು ರೌಂಡಾಗಿ ಇದನ್ನು ಕಟ್ ಮಾಡ್ಕೋತೀನಿ, ಹಾಗಾಗಿದು ರೌಂಡ್ ಶೇಪಲ್ಲಿ ಬರುತ್ತೆ. ಈಗ ನಾವು ಬತ್ತಿ ಹಾಕೋದಕ್ಕೋಸ್ಕರ ಇದನ್ನು ಮತ್ತೆ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ತುದಿನಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು. ತುಂಬ ದೊಡ್ಡದಾಗಿ ಮಾಡಬಾರ್ದು, ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾವು ಎಲ್ಲ ಲೋಟ ಅಥವಾ ಬೌಲ್ ಯಾವುದ್ರಲ್ಲಿ ಮಾಡ್ತೀವೋ ಅದಕ್ಕೆಲ್ಲ ಇದೇ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಬೇಗ ಈಸಿಯಾಗಿ ನಾವು ಮಾಡ್ಕೋಬೋದು. ಪ್ಲಾಸ್ಟಿಕ್ ಕವರ್ ಎಲ್ಲರ ಮನೇಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ ನೋಡಿ. ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಬತ್ತಿನ ಈ ತೂತಲ್ಲಿ ಸೇರಿಸ್ಕೋಬೇಕು. ಇಲ್ಲಿ ನಾನೊಂದು ಗಾಜಿನ ಲೋಟ ತೊಗೊಂಡಿದ್ದೀನಿ. ಗಾಜಿನ ಲೋಟ ಯಾಕೆ ತೊಗೋತೀವಿ ಅಂದರೆ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಉದ್ದೇಶ ಅಷ್ಟೇ. ಸೊ ಇದಕ್ಕೆ ನಾನು ಇವಾಗ ವೇಸ್ಟಾಗಿ ನಮ್ಮನೇಲಿ ಫ್ಲವರ್ ವಾಸ್ದು ವೇಸ್ಟ್ ಆಗಿತ್ತು ಅಂದರೆ ಹಾಳಾಗಿತ್ತು, ಆ ಫ್ಲವರ್ಸ್ನ ನಾನು ತೆಗೆದಿಟ್ಕೊಂಡಿದ್ದೆ. ಸೊ ನೋಡಿ, ಈ ಫ್ಲವರ್ಸ್ನ ನಾನು ಈ ಲೋಟದೊಳಗಡೆ ಹಾಕಿದ್ದೀನಿ. ಹಾಕಿಬಿಟ್ಟು ನಮ್ಮ ಹತ್ರ ಫಿಶ್ ಟ್ಯಾಂಕಲ್ಲಿ ಹಾಕ್ತೀವಲ್ಲ ಪೆಬಲ್ಸ್, ಅದಾದರೂ ಆಯಿತು, ಇಲ್ಲಾಂದರೆ ಗೋಲಿ ಇರುತ್ತೆ ಅದನ್ನು ಇದಕ್ಕೆ ಹಾಕಿದ್ದೀನಿ. ಯಾಕಂದರೆ ನಾನು ನೀರು ಇವಾಗ ಹಾಕಿದಾಗ ಫ್ಲವರ್ಸ್ ಮೇಲೆ ಎದ್ದು ಬರಬಾರ್ದು ಅಂದ್ಬಿಟ್ಟು ಗೋಲಿನ ಹಾಕಿದ್ದೀನಿ. ಈಗ ನೋಡಿ, ಅದರ ಮೇಲೆ ನಾನು ನೀರು ಹಾಕಿದ್ದೀನಿ. ಈ ರೀತಿ ನೀರು ಹಾಕ್ಕೊಂಡು ಇದಕ್ಕೆ ಬೇಕಂದರೆ ನಾವು ಕಲ್ಲರ್ಸ್ನ ಹಾಕ್ಬೋದು. ನಾನು ಕಲ್ಲರ್ ಬೇಡ ಅಂತ ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಪರ್ಫ್ಯೂಮ್ನ ಸ್ಪ್ರೇ ಮಾಡಬೇಕು. ಪರ್ಫ್ಯೂಮ್ ಸ್ಪ್ರೇ ಮಾಡೋದ್ರಿಂದ ನಾವು ದೀಪನ ಹಚ್ಚಿದಾಗ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಹಾಗಾಗಿ ಪರ್ಫ್ಯೂಮ್ನ ಸ್ಪ್ರೇ ಮಾಡಬೇಕು. ಸೊ ನಾನು ಆಗಲೇ ತೋರಿಸಿದ್ನಲ್ಲ ಆ ರೀತಿ ರೌಂಡ್ ಶೇಪಲ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ದೀಪಕ್ಕೆ ಬತ್ತಿನ ರೆಡಿ ಮಾಡ್ಕೋತಾ ಇದ್ದೀನಿ. ಆ ತೂತ ಮಾತ್ರ ನಾವು ತುಂಬ ಚಿಕ್ಕದಾಗಿ ಮಾಡಬೇಕು, ಇಲ್ಲಾಂದರೆ ಬತ್ತಿ ನಿಲ್ಲಲ್ಲ, ಉದ್ದಬಿಡತ್ತೆ. ಚಿಕ್ಕದಾಗಿ ಮಾಡ್ಕೋಬೇಕು. ನಾವು ದೀಪಕ್ಕೆ ಯಾವ ಎಣ್ಣೆ ಹಾಕ್ತೀವಿ ಆ ಎಣ್ಣೆನ ತಗೊಳ್ಳಿ. ತಗೊಂಡು ಸ್ವಲ್ಪ ಬತ್ತಿನ ಎಣ್ಣೆನಲ್ಲಿ ಅದ್ಬಿಟ್ಟು ನಾವೇನು ಕಟ್ ಮಾಡಿ ಇಟ್ಕೊಂಡಿರೋ ಕವರ್ ಇರುತ್ತೆ ಆ ಕವರ್ಗೆ ಇದನ್ನು ಹಾಕಬೇಕು. ಫಸ್ಟು ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಇವಾಗ ನೀರಿನ ಮೇಲೆ ಎಣ್ಣೆನ ಹಾಕಬೇಕು ನೋಡಿ. ಹೀಗೆ ಇಲ್ಲಿ ನಾವು ಎಷ್ಟು ಎಣ್ಣೆನ ಹಾಕಿರ್ತೀವಿ ಅಷ್ಟೊತ್ತು ಈ ದೀಪ ಉರಿಯುತ್ತೆ. ಏನಿಲ್ಲ ಅಂದರೂ ಒಂದು 3-4 hours ಚೆನ್ನಾಗಿ ಉರಿಯುತ್ತೆ ಇದು ನೋಡಿ. ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬತ್ತಿನ ಅದ್ರ ಮೇಲೆ ಇಡ್ತಾ ಇದ್ದೀನಿ ನೋಡಿ. ಈ ರೀತಿ ಆ ಬತ್ತಿನ ಅದ್ರ ಮೇಲೆ ಇಟ್ಟರೆ ಆಯಿತು. ಇನ್ನೊಂದೇನಪ್ಪ ಅಂದರೆ ಬತ್ತಿನ ತುಂಬ ಉದ್ದ ಮಾಡೋಕ್ಕೆ ಹೋಗಬಾರ್ದು. ಈಗ ನಾನು ದೀಪ ಹಚ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈಗ ಲೈಟ್ ಆಫ್ ಮಾಡ್ತೀನಿ. ನಾವು ಕತ್ತಲಲ್ಲಿ ದೀಪ ಹಚ್ಚಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅದರೊಳಗಡೆ ಹಾಕಿರುವಂಥ ಫ್ಲವರ್ಸು
ಆ ದೀಪದ ಬೆಳಕಿಗೆ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಈ ನೀರಿಗೆ ಬೇಕಂದರೆ ನಾವು ಕಲರ್ಸ್ನ ಅಂದರೆ ಕುಂಕುಮ ಅರಿಶಿನ ಇಂಕ್ ಪೆನ್ದು ಇಂಕ್ ಇರುತ್ತಲ್ಲ ಅದನ್ನು ಸಹ ಹಾಕೋಬೋದು. ಇದು ಬಂದು ನಾನು ಬೇಡದೇ ಇರೋವಂಥ ಫ್ಲವರ್ಸ್ನ ಯೂಸ್ ಮಾಡಿ ಮಾಡಿರೋವಂಥದ್ದು. ನೆಕ್ಸ್ಟ್ ನಾನು ಬೌಲಲ್ಲಿ ವಾಟರ್ ಕ್ಯಾಂಡಲ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಕಿತ್ತೋಗಿರುವಂಥ ಹಳೆ ಕಿತ್ತೋಗಿರೋ ಸರ ಇರುತ್ತಲ್ಲ ಸರದ ಪೆಂಡೆಂಟ್ಸು ಆಮೇಲೆ ಮಣಿಗಳು ಸ್ಟೋನ್ಸು ಅದೆಲ್ಲ ಇತ್ತು ಸ್ವಲ್ಪ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನೀರನ್ನು ಹಾಕೋತೀನಿ. ನಾರ್ಮಲಾಗಿ ಮಕ್ಕಳಿಗೆ ಡ್ರಾಯಿಂಗ್ಗಂತ ಪೇಂಟ್ಸ್ ತರಿಸಿರ್ತೀವಲ್ಲ ಆ ಪೇಂಟ್ಸಲ್ಲಿ ನಾನು ಗ್ರೀನ್ ಕಲರ್ ಪೇಂಟನ್ನು ತೊಗೊಂಡಿದ್ದೀನಿ. ಗ್ರೀನ್ ಕಲರ್ನ ನಾನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಲೈಟಾಗಿ ಮಾಡಿದ್ರೆ ಅದು ದೀಪ ಹಚ್ಚಿದಾಗ ಬ್ರೈಟಾಗಿ ಕಾಣಿಸುತ್ತೆ. ನೋಡಿ, ಮತ್ತೆ ನಾನು ಅದೇ ರೀತಿ ಸೇಮ್ ಪ್ರೊಸೀಜರು ಕವರ್ನ ಕಟ್ ಮಾಡಿ ಆ ತೂತಿಗೆ ಬತ್ತಿನ ಹಾಕಿ ಹಾಗೆ ಇದಕ್ಕೆ ಸ್ವಲ್ಪ ಪರ್ಫ್ಯೂಮ್ನ ಸ್ಪ್ರೇ ಮಾಡಿ ಮಾಡಬೇಕು. ಇಲ್ಲ ಅಂದರೆ ಅಡುಗೆಗೆ ಯೂಸ್ ಮಾಡುವಂಥ ಫುಡ್ ಕಲರ್ಸ್ ಬರುತ್ತಲ್ಲ ಅದನ್ನು ಸಹ ನಾವು ಇದಕ್ಕೆ ಕಲರ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ನೋಡಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಬತ್ತಿ ರೆಡಿ ಮಾಡಿಬಿಟ್ಟು ಬತ್ತಿನ ಹಾಕಿ ನೋಡಿ, ಇವಾಗ ಬತ್ತಿನ ಹಾಕಿ ದೀಪನ ಹಚ್ತೀನಿ. ಕಿತ್ತೋಗಿರುವಂಥ ಸರಗಳನ್ನು ಸಹ ನಾವು ಬಳಸಿಕೊಂಡು ನೋಡಿ ಈ ರೀತಿ ಸುಂದರವಾದ ದೀಪನ ಮಾಡ್ಬೋದು. ನೆಕ್ಸ್ಟು ಇನ್ನೊಂದು, ಗೋಲಿಗಳಿದ್ದರೆ ತುಂಬ ಗೋಲಿಗಳಿದ್ದರೆ ಹಾಕಿ, ನನ್ನ ಹತ್ರ ಒಂದು 4-5 ಇದೆ ಅದರಲ್ಲಿ ನಾನು ತೋರಿಸ್ತೀನಿ. ಅದನ್ನು ಹಾಕಿ ಹಾಗೆ ಅದಕ್ಕೆ ನಾನು ರೆಡ್ ಫುಡ್ ಕಲರ್ ಇತ್ತು ಅದನ್ನು ಹಾಕಿದ್ದೀನಿ. ಪರ್ಫ್ಯೂಮ್ನ ಸ್ಪ್ರೇ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು, ಎಲ್ಲದಕ್ಕೂ ಅಷ್ಟೇ. ಸೊ ನೀವು ಈ ಗೋಲಿಗಳನ್ನು ಒಂದು ಬೌಲಲ್ಲಿ ಮಾಡ್ಬೋದು. ಇನ್ನೊಂದು, ಫಿಶ್ ಟ್ಯಾಂಕಲ್ಲಿ ಪೆಬಲ್ಸ್ನ ಹಾಕ್ತೀವಿ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಸಹ ಇನ್ನೊಂದು ಗ್ಲಾಸ್ಗೆ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಗೋಲಿಗಳಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಡಿಫ್ರೆಂಟ್ ಕಲರ್ಸಲ್ಲಿ ನಾನು ತೋರಿಸಿರೋ ಕಲರಲ್ಲೇ ಮಾಡಬೇಕು ಅಂತ ಏನಿಲ್ಲ, ಬೇರೆ ಏನು ಬೇಕಾದರೂ ಯೂಸ್ ಮಾಡಿಕೊಂಡು ಮಾಡ್ಬೋದು. ನಾನು ಮುಂಚೆ ತೋರಿಸಿರುವಂಥ ಪ್ರೊಸೀಜರೇ ಎಲ್ಲದಕ್ಕೂ ಅದೇ ಪ್ರೊಸೀಜರೇ ಫಾಲೋ ಮಾಡಬೇಕು. ಎಣ್ಣೆನ ಹಾಕಿ ಬತ್ತಿನ ರೆಡಿ ಮಾಡಿ ಇಟ್ಬಿಟ್ಟು ಹಚ್ಚಬೇಕಷ್ಟೇ. ನೋಡಿ, ಇವಾಗ ನಾವು ಏನು ತೂತ್ ಮಾಡ್ತೀವಿ ಆ ತೂತ್ ಸ್ವಲ್ಪ ಚಿಕ್ಕದಾಗಿರಲಿ, ಆ ಬತ್ತಿ ಉದುರೋಗ್ಬಿಡತ್ತೆ ಇಲ್ಲ ಅಂದರೆ. ಈ ಸರಿ ದೀಪಾವಳಿನ ಈ ರೀತಿ ದೀಪಗಳನ್ನು ಹಚ್ಚಿ ನೀವು ಸೆಲೆಬ್ರೇಟ್ ಮಾಡಿ ಅಂತ ನಾನು ಈ ವಿಡಿಯೋನಲ್ಲಿ ಈ ದೀಪಗಳನ್ನು ಮಾಡಿ ತೋರಿಸಿದ್ದೀನಿ. ನೀವು ಇದಕ್ಕೆ ಏನು ಬೇಕಾದರೂ ಹಾಕಿ, ನಿಮ್ಮ ಕ್ರಿಯೇಟಿವಿಟಿ ಏನು ಬೇಕಾದರೂ, ಯಾವ ಥರ ಕಲರ್ಸ್ನ ಬೇಕಾದರೂ ಹಾಕಿ ಮಾಡ್ಬೋದು. ಪೆಬಲ್ಸು, ಸ್ಟೋನ್ಸು, ಕಿತ್ತೋಗಿರೋ ಚೈನು, ಬೇಡದೇ ಇರುವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿ ಸುಂದರವಾದ ದೀಪಗಳನ್ನು ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ.